हेलो फ्रेंड्स, वेलकम बैक टू माय चैनल। इवत्तु नावु वेज फ्राइड राइस हेगे माडोदु अंत नोडोण। सो इदक्के बेकागिरो तरकारिगळन्नु हेळ्तीनि। सो बीन्स क्यारेट न चिक्क चिक्कदागि चॉप माडि इट्कोंडिदीनि, आमेले ओंदु दप्प ईरुळ्ळिन फाइनली चॉप माड्कोंडिदीनि। सो नेक्स्ट इदक्के नावु क्याप्सिकम न ऐड माडबेकु। सो क्याप्सिकम तुंबा इंपार्टेंट फ्राइड राइस गे। क्याप्सिकम न चिक्कदागि हेच्चिकोंडिदीनि, आमेले स्वल्प कोत्तिमीरि सोप्पु, ಒಂದು ಸ್ವಲ್ಪ ಬೆಳ್ಳುಳ್ಳಿನ ಕೂಡ ಸೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ। ಸೊ ಇವಾಗ ಸ್ಟಾರ್ಟ್ ಮಾಡೋಣ। ಸೊ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಅಥವಾ ತುಪ್ಪ ನೀವು ಯಾವುದಾದ್ರೂ ಯೂಸ್ ಮಾಡಬಹುದು। ಸೊ ನಾನು ಇಲ್ಲಿ ಆಯಿಲ್ ನ ಹಾಕ್ತಾ ಇದೀನಿ, ಸೊ ಎಣ್ಣೆ ಹಾಕ್ತಾ ಇದೀನಿ। ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ಜೀರಿಗೆನ ಹಾಕೋಣ, ಒಂದು ಅರ್ಧ ಟೀಸ್ಪೂನ್ ಅಷ್ಟು ಜೀರಿಗೆನ ಆಡ್ ಮಾಡ್ಕೋಣ। ನೆಕ್ಸ್ಟ್ ಇಲ್ಲಿ ನಾನು ಹಸಿರು ಮೆಣಸಿನಕಾಯಿನ ಹಾಕ್ತಾ ಇದೀನಿ, 2 ರಿಂದ 3 ನೀವು ಹಾಕಬಹುದು। ಸೋ ಖಾರ ಬೇಕಿದ್ರೆ ನೀವು 4 ಕೂಡ ಆಡ್ ಮಾಡ್ಕೋಬಹುದು। ನೆಕ್ಸ್ಟ್ ಫೈನ್ಲಿ ಚಾಪ್ಡ್ ಆನಿಯನ್ ನ ಹಾಕಬೇಕು। ಸೋ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಇಲ್ಲಿ ಹಾಕ್ತಾ ಇದೀನಿ। ಸೋ ಈರುಳ್ಳಿನ ಕೂಡ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು। ಸೋ ನೀವು ಫ್ರೈಡ್ ರೈಸ್ ಮಾಡಬೇಕಾದ್ರೆ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು। ಸೋ ಆಗಾಗ್ಲೇ ನಿಮಗೆ ತರಕಾರಿ ಮತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಕುಕ್ ಆಗೋದು। ಸೋ ಹೈ ಫ್ಲೇಮ್ ಅಲ್ಲೇ ಇರಬೇಕು। ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಣ, ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು। ನೆಕ್ಸ್ಟ್ ಇದಕ್ಕೆ ಬಾಕಿ ಇರೋ ತರಕಾರಿಗಳನ್ನು ಆಡ್ ಮಾಡಬೇಕು। ಸೋ ನೀವು ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಒಂದು ಪಿಂಚ್ ಆಫ್ ಸಾಲ್ಟ್ ನ ನೀವು ಹಾಕೊಂಡು ಫ್ರೈ ಮಾಡಿದ್ರೆ ಬೇಗ ನಿಮಗೆ ಫ್ರೈ ಆಗಿಬಿಡುತ್ತೆ, ಆನಿಯನ್ ಬೇಗ ಬ್ರೌನ್ ಕಲರ್ ಗೆ ಟರ್ನ್ ಆಗುತ್ತೆ। ಸೋ ನೋಡಿ, ನಾನು ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ನ ನಾನು ಇವಾಗ ಆಡ್ ಮಾಡ್ತಾ ಇದೀನಿ। ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಸೊ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಲೈಕ್ ಕೂಡ ಕ್ಲಿಕ್ ಮಾಡಿ। ನೆಕ್ಸ್ಟ್ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂತ ತರಕಾರಿಗಳನ್ನ ಹಾಕ್ತಾ ಇದೀನಿ। ಸೊ ನಾನು ಇಲ್ಲಿ ಕ್ಯಾರೆಟ್, ಬೀನ್ಸ್ ಎರಡನ್ನೇ ತೊಗೊಂಡಿದ್ದೀನಿ। ನಿಮಗೆ ಯಾವ ತರಕಾರಿಗಳು ಇಷ್ಟ ಆಗುತ್ತೆ ಅದನ್ನೆಲ್ಲ ನೀವು ಆ್ಯಡ್ ಮಾಡ್ಕೋಬೋದು, ಕಾಲಿಫ್ಲವರ್ ಆಗಿರ್ಬೋದು, ಕ್ಯಾಬೇಜ್ ಆಗಿರ್ಬೋದು। ಸೊ ಅದನ್ನು ಕೂಡ ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು। ಇದನ್ನು ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕು, ಯಾಕಂದರೆ ಕ್ಲೀನಾಗೆ ಬೇಯಬೇಕು ಅದು ತರಕಾರಿಗಳೆಲ್ಲ। ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಬೇಗ ಬೇಯುತ್ತೆ ನಿಮಗೆ। ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಸ್ವಲ್ಪ ಗಾರ್ಲಿಕ್ನ ಹಾಕ್ತಾ ಇದ್ದೀನಿ, ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ। ಸೊ ಫೈನ್ಲಿ ಚಾಪ್ಡ್ ಇದು ಗಾರ್ಲಿಕ್ ಇದು। ಸೊ ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು। ಸೊ ಬೆಳ್ಳುಳ್ಳಿ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ, ಚೆನ್ನಾಗಿ ಫ್ರೈ ಆಗಬೇಕು ಇವಾಗ। ನೆಕ್ಸ್ಟು ನಾವು ಇದಕ್ಕೆ ಸಾಸ್ನ ರೆಡಿ ಮಾಡ್ಕೋಣ ಅದು ಫ್ರೈ ಆಗೋಷ್ಟಲ್ಲಿ. ಸೊ ಫಸ್ಟ್ ಬೇಕಾಗಿರೋದು ಬಂದು ರೆಡ್ ಚಿಲ್ಲಿ ಸಾಸು, 2 ಟೇಬಲ್ ಸ್ಪೂನ್ ಬೇಕಾಗತ್ತೆ. ಸೊ ಒಂದು ಬೌಲಲ್ಲಿ ಫಸ್ಟೇ ರೆಡಿ ಮಾಡಿಟ್ಕೊಂಡ್ರೆ ಆಮೇಲೆ ನಮಗೆ ಹಾಕೋದಕ್ಕೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಸೋಯಾ ಸಾಸು, ಡಾರ್ಕ್ ಸೋಯಾ ಸಾಸು. ಇದನ್ನು ನಾವು 2 ರಿಂದ 3 ಟೇಬಲ್ ಸ್ಪೂನ್ ಯೂಸ್ ಮಾಡಬೇಕು. ಸೊ ಯಾಕಂದರೆ ನಾನು ಇಲ್ಲಿ ವೆನಿಗರ್ ಹಾಕ್ತಾ ಇಲ್ಲ, ವೆನಿಗರ್ ಹಾಕೋದಾದರೆ 2 ಟೇಬಲ್ ಸ್ಪೂನೇ ಸಾಕಾಗುತ್ತೆ. ನೋಡಿ, 3 ಟೇಬಲ್ ಸ್ಪೂನ್ ನಾನಿಲ್ಲಿ ಹಾಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಟೊಮೆಟೊ ಸಾಸ್ ಬೇಕಾಗುತ್ತೆ, 1 ಟೀಸ್ಪೂನಷ್ಟು ಟೊಮೆಟೊ ಸಾಸ್ ಬೇಕು. ಸೊ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ನ ಕೂಡ ಹಾಕೊತಾ ಇದ್ದೀನಿ. ಸೊ ಇದೆಲ್ಲ ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ಇವಾಗಲೇ. ಸೊ ತರಕಾರಿ ಎಲ್ಲ ಫ್ರೈ ಆಗ್ತಾ ಇರಲಿ, ಸೊ ಅಷ್ಟಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಣ. ಸೊ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಂಡಿರಿ. ಇವಾಗ ತರಕಾರಿ ಎಲ್ಲ ಅರ್ಧ ಬೆಂದಿದೆ, ನೀವು ನೋಡ್ಬೋದು ಅರ್ಧ ಬಾಯಿಲ್ ಆಗಿದೆ. ಈ ಟೈಮಲ್ಲಿ ನೀವು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಬೇಕು. ಕ್ಯಾಪ್ಸಿಕಮ್ ಬೇಗ ಬೇಯೋದ್ರಿಂದ ತರಕಾರಿ ಎಲ್ಲ ಅರ್ಧ ಬೆಂದ ಮೇಲೆ ನೀವು ಇದನ್ನು ಆ್ಯಡ್ ಮಾಡಬೇಕು. ಇವಾಗ ಕ್ಯಾಪ್ಸಿಕಮ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಅದು ಕೂಡ ಸ್ವಲ್ಪ ಫ್ರೈ ಆಗಬೇಕು. ನೆಕ್ಸ್ಟ್ ಇದಕ್ಕೆ ನಾವು ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೋಣ. 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಬೇಕಾಗಿರುತ್ತೆ. ಸೊ ನೀವು ಕ್ರಷ್ ಕೂಡ ಮಾಡ್ಕೋಬೋದು, ನೀವು ಹಾಗೆ ಪೌಡ್ರ್ ಇದ್ದರೆ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ಸಾಲ್ಟ್ನ ಹಾಕ್ತಾ ಇದ್ದೀನಿ. ಸೊ ಸಾಲ್ಟ್ನ ನೀವು ನೋಡಿ ಹಾಕೋಬೇಕು, ಯಾಕಂದರೆ ಸಾಸಲ್ಲಿ ಸಾಲ್ಟ್ ಆಲ್ರೆಡಿ ಇರುತ್ತೆ ಸ್ವಲ್ಪ. ಸೊ ನೋಡಿ ನೀವು ಹಾಕೋಬೇಕು. ನೆಕ್ಸ್ಟ್ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥ ರೆಡ್ ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸ್ ಮತ್ತು ಟೊಮೆಟೊ ಸಾಸ್ನ ಇಲ್ಲಿ ಹಾಕೋಣ. ಸೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸ್ವಲ್ಪ 1-2 ನಿಮಿಷ ಫ್ರೈ ಮಾಡಬೇಕು. ಫ್ರೈ ಮಾಡಿ ಆದಮೇಲೆ ಲೋ ಫ್ಲೇಮ್ ಮಾಡಿ ಇದಕ್ಕೆ ನೀವು ರೈಸ್ನ ಆ್ಯಡ್ ಮಾಡಬೇಕು. ಸೊ ಇವಾಗ ನಾನಿಲ್ಲಿ ರೈಸ್ನ ಆ್ಯಡ್ ಮಾಡಿದ್ದೀನಿ. ನೀವು ಬಾಸುಮತಿ ರೈಸ್ನ ಕೂಡ ಆ್ಯಡ್ ಮಾಡ್ಕೋಬೋದು, ಸೇಮ್ ಹೋಟೆಲ್ ಸ್ಟೈಲಲ್ಲಿ ಬರುತ್ತೆ ಬಾಸುಮತಿ ರೈಸ್ ಹಾಕಿದ್ರೆ. ನಾನಿಲ್ಲಿ ನಾರ್ಮಲ್ಲಿ ಮನೇಲಿ ಯೂಸ್ ಮಾಡುವಂಥ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ. ಸೊ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಣ.
ಇವಾಗ ನೋಡಿ ರೆಡಿ ಆಗಿದೆ ಫ್ರೈಡ್ ರೈಸ್ ಮಿಕ್ಸ್ ಮಾಡಿದ್ರೆ ಆಯಿತು ಸೋ ನೋಡಿ ಇವಾಗ ಎಮ್ಮಿ ಆನ್ ಟೇಸ್ಟಿ ಆಗಿರೋ ವೆಜ್ ಫ್ರೈಡ್ ರೈಸ್ ಮನೆಯಲ್ಲೇ ಈಸಿಯಾಗಿ ವಿತ್ ಇನ್ 5 ಮಿನಿಟ್ಸ್ ಅಲ್ಲಿ ನೀವು ತರಕಾರಿ ಎಲ್ಲ ಚಾಪ್ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಮಾಡ್ಕೋಬಹುದು ಸೋ ಎಲ್ಲರಿಗೂ ಇಷ್ಟ ಆಗುತ್ತೆ ಆಲ್ಮೋಸ್ಟ್ ಟೊಮ್ಯಾಟೋ ಕೆಚಪ್ ಜೊತೆ ಫ್ರೈಡ್ ರೈಸ್ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೋ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ನ ಲೈಕ್ ಅಂಡ್ ಶೇರ್ ಮಾಡಿ ಸೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬೈ ಬೈ